ಎಲ್ಲರಿಗೂ ನಮಸ್ಕಾರ. ಗ್ರಾಮಭಾರತಿ ವಿದ್ಯಾಸಂಸ್ಥೆಯ 2015-16 ಸಾಲಿನ ವಾರ್ಷಿಕ ವರದಿಯನ್ನು ತಮ್ಮೆಲ್ಲರ ಮುಂದೆ ಮಂಡಿಸಲು ಸಂತಸವಾಗುತ್ತದೆ. 1975 ನಾಲ್ಕು ದಶಕಗಳ ಹಿಂದೆ ಪ್ರಾರಂಭಗೊಂಡ ಗ್ರಾಮಭಾರತಿ ವಿದ್ಯಾಸಂಸ್ಥೆ ಪೂಜ್ಯ ಶ್ರೀ ಎಸ್ಎಂ ಲಿಂಗಪ್ಪನವರ ಚಿಂತನೆಗಳಿಂದ ಹೊರಬಂದ ಪ್ರಮುಖ ಸಂಸ್ಥೆಯಾಗಿದೆ. ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಕನಸುಗಳನ್ನು ಬಿತ್ತಿ ಅವುಗಳನ್ನು ನನಸು ಮಾಡಲು ಅವರೊಂದಿಗೆ ಒಂದಾಗಿ ಪ್ರಯತ್ನಿಸುವ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳಿಗೆ ಸ್ವಾವಲಂಬನೆಯ ಬೀಜಮಂತ್ರವನ್ನು ಉಪದೇಶಿಸುವ ಮಾದರಿ ಸಂಸ್ಥೆಯಾಗಿದೆ. 1990 ಎಸ್ಎಂ ಲಿಂಗಪ್ಪನವರು ಅಸ್ತಂಗತರಾದ ನಂತರ ಶ್ರೀಯುತ ಎಸ್ಸಿ ಚಿಕ್ಕಣಗೌಡರು ಸಾರಥ್ಯ ವಹಿಸಿಕೊಂಡರು. ಸಂಸ್ಥೆಯು ಬೃಹದಾಕಾರವಾಗಿ ರೂಪುಗೊಳ್ಳಲು ಅವರ ದೂರದರ್ಶಿತ್ವ, ಪ್ರಾಮಾಣಿಕತೆ, ಪರಿಶ್ರಮ ಅವರ ಹೆಸರನ್ನು ಚಿರಸ್ಥಾಯಿಗೊಳಿಸಿದೆ. 2007 ಶ್ರೀಯುತ ಎಸ್ಸಿ ಚಿಕ್ಕಣಗೌಡರು ದೈವಾಧೀನರಾದ ನಂತರ ಅವರ ಹಾದಿಯಲ್ಲಿ ಅವರು ಕಂಡ ಹಲವು ಕನಸುಗಳನ್ನು ಸಕಾರಗೊಳಿಸುವಲ್ಲಿ ಮತ್ತು ಅದನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಸಂಸ್ಥೆಗೆ ದಾರಿದೀಪವಾಗಿ ಬಂದವರು ಸದಾ ಕ್ರಿಯಾಶೀಲರು ಕಾಯಕ ಜೀವಿ ಶ್ರೀ ಎಸ್ಸಿ ಕಿರಣ್ ಕುಮಾರ್ ಅವರು ಹಾಗೂ ಅನುಭವದ ಪ್ರತೀಕವಾದ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಶ್ರೀ ಹುಚ್ಚೇಗೌಡರು ಹಾಗೂ ನಿರ್ದೇಶಕರುಗಳಾದ ಶ್ರೀ ಎಎಂ ನಂಜುಂಡೇಗೌಡರು, ಸ್ವರ್ಗಸ್ಥ ಲಕ್ಷ್ಮೀಪತಿ ಜೋಯಿಸ್ರವರು, ಎಲ್ಜಿ ನಾರಾಯಣಗೌಡರು, ಎಸ್ ಶಾಂತಹೃದಯರವರು, ಎಸ್ಸಿ ರಾಮಲಿಂಗೇಗೌಡರು, ಎಸ್ಕೆ ರಂಗಸ್ವಾಮಿಯವರು ಹಾಗೂ ಮಾರ್ಗದರ್ಶಿ ಸ್ಥಾನದಲ್ಲಿ ನಿಂತು ಶ್ರಮಿಸುತ್ತಿರುವ ಮಾತೃಶ್ರೀ ಕೆಎಂ ಪುಟ್ಟಲಕ್ಷ್ಮಮ್ಮನವರು ಇವರೆಲ್ಲರ ಶ್ರಮ ಮಾರ್ಗದರ್ಶನದಲ್ಲಿ ಸಂಸ್ಥೆ ಪ್ರಗತಿಪಥದಲ್ಲಿ ಮುನ್ನಡೆಯುತ್ತಿದೆ. ವಿದ್ಯಾದಾನದಿಂದ ಖ್ಯಾತಿ ಗಳಿಸಿರುವ ಗ್ರಾಮಭಾರತಿ ವಿದ್ಯಾಸಂಸ್ಥೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುನ್ನಡೆಯುತ್ತಿದೆ. ಸಂಸ್ಥೆಯ ಉನ್ನತಿಯ ಹಿನ್ನೆಲೆಯಲ್ಲಿ ತಾವು ಕಂಡ ಹಲವು ಕನಸುಗಳನ್ನು ಸಕಾರಗೊಳಿಸುವಲ್ಲಿ ಮತ್ತು ಅದನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಮಾರ್ಗದರ್ಶಿ ದಾರಿದೀಪವಾಗಿದೆ. ಗ್ರಾಮಭಾರತಿ ಪೂರ್ವ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 10 ಶಿಕ್ಷಕರಿಂದ 2 ಬೋಧಕೇತರರಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದು 281 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಗ್ರಾಮಭಾರತಿ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮದ ವಿಭಾಗದಲ್ಲಿ 5 ಶಿಕ್ಷಕರಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದು 93 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಕ್ರೀಡೆಯಲ್ಲಿ ನಿರೀಕ್ಷಿತ ಸಾಧನೆ ಮಾಡಿದ್ದು ಟೇಬಲ್ ಟೆನಿಸ್ ಪಂದ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ, ಬಾಲಕರ ವಾಲಿಬಾಲ್ ಹಾಗೂ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ವಿದ್ಯಾಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ. ಗ್ರಾಮಭಾರತಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕರನ್ನು ಒಳಗೊಂಡಂತೆ 10 ಸಹ ಶಿಕ್ಷಕರನ್ನು, 2 ಬೋಧಕೇತರ ವೃಂದವನ್ನು ಹೊಂದಿದೆ. 236 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದು 2016 ಮಾರ್ಚ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ %63 ಫಲಿತಾಂಶ ಪಡೆದಿದೆ. ಕುಮಾರಿ ಕಾವ್ಯ 566 ಅಂಕ ಪಡೆದು ಉನ್ನತ ಶ್ರೇಣಿ ಪಡೆದಿರುತ್ತಾರೆ. ಟಿಎಸ್ ನಿಸರ್ಗ 542 ಅಂಕಗಳು, ಎಸ್ಬಿ ಕಾವ್ಯ 536 ಅಂಕಗಳನ್ನು ಪಡೆದು ಕ್ರಮವಾಗಿ ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದಿರುತ್ತಾರೆ. 37 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ, 17 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಕ್ರೀಡಾ ಕ್ಷೇತ್ರದಲ್ಲಿ ನಿರೀಕ್ಷಿತ ಸಾಧನೆ ಮಾಡಿದ್ದು ಥ್ರೋಬಾಲ್ ಪಂದ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಅರ್ಹತೆ ಪಡೆದಿದ್ದಾರೆ. ಎಸ್ಎಂ ಲಿಂಗಪ್ಪ ಪದವಿ ಪೂರ್ವ ಕಾಲೇಜು ಕಲಾ ಮತ್ತು ವಾಣಿಜ್ಯ ವಿಭಾಗವನ್ನು ಹೊಂದಿದ್ದು 7 ಉಪನ್ಯಾಸಕರು, 1 ಬೋಧಕೇತರ ವೃಂದವನ್ನು ಹೊಂದಿದೆ. 2016 ಮಾರ್ಚ್ನಲ್ಲಿ ನಡೆದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಕಲಾ ವಿಭಾಗದ ವಿದ್ಯಾರ್ಥಿ ಎಸ್ಆರ್ ಮಹೇಶ್ 533 ಅಂಕ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಹಾಗೂ ಜಿಲ್ಲಾ ಮಟ್ಟದಲ್ಲಿ 3ನೇ ಸ್ಥಾನ ಪಡೆದಿರುತ್ತಾರೆ. ಸಿಕೆ ರಶ್ಮಿ 507 ಅಂಕ ಪಡೆದು ಸಂಸ್ಥೆಯ ಅಭಿನಂದನೆಗೆ ಪಾತ್ರರಾಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಬಿ ಶಿಲ್ಪಾ 493 ಅಂಕ ಪಡೆದು ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದು ಎಚ್ಎನ್ ಕುಮುದ ಡಿಸ್ಕಸ್ ಥ್ರೋ ಮತ್ತು ಗುಂಡು ಎಸೆತ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ
ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಅರ್ಹತೆ ಪಡೆದು ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ. ಥ್ರೋಬಾಲ್ ಬಾಲಕಿಯರ ವಿಭಾಗದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಅರ್ಹತೆ ಪಡೆದಿದ್ದಾರೆ. ಬಾಲಕರ ವಿಭಾಗದ ವಾಲಿಬಾಲ್ ಹಾಗೂ ಥ್ರೋಬಾಲ್ ಪಂದ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಎಸ್ಎಂ ಲಿಂಗಪ್ಪ ಶಿಕ್ಷಣ ಮಹಾವಿದ್ಯಾಲಯ ಪ್ರಾಂಶುಪಾಲರನ್ನು ಒಳಗೊಂಡಂತೆ 8 ಉಪನ್ಯಾಸಕರು, 2 ಬೋಧಕೇತರ ವೃಂದವನ್ನು ಹೊಂದಿದೆ. ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂಬ ಮಹತ್ವಾಕಾಂಕ್ಷೆ ಹೊತ್ತು ಶಿಕ್ಷಕರನ್ನು ತರಬೇತಿಗೊಳಿಸಲು ಸದಾ ಕಾರ್ಯೋನ್ಮುಖವಾಗಿದೆ. ಬಿಇಡಿ ಫಲಿತಾಂಶ 100% ಪಿಎನ್ ವರಲಕ್ಷ್ಮಿ, ಅಮೀನಾಬಾನು ಮತ್ತು ಎಟಿ ಭವ್ಯ ಎಂಬ ಪ್ರಶಿಕ್ಷಣಾರ್ಥಿಗಳು ಕ್ರಮವಾಗಿ ಪ್ರಥಮ 3 ಸ್ಥಾನ ಪಡೆದಿರುತ್ತಾರೆ. ವಿದ್ಯಾಸಂಸ್ಥೆಯ ಎಲ್ಲಾ ವಿಭಾಗಗಳ ವಿದ್ಯಾರ್ಥಿ ಸಂಘ ಹಾಗೂ ಶಾಲಾ ಸಂಸತ್ ರಚಿಸಲಾಯಿತು. ಪ್ರತಿ ಶುಕ್ರವಾರ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಿ ವಿದ್ಯಾರ್ಥಿಗಳಲ್ಲಿ ಅಡಕವಾಗಿರುವ ಸೂಕ್ತ ಪ್ರತಿಭೆಯನ್ನು ಹೊರಹೊಮ್ಮಿಸಲು ಅರ್ಥಪೂರ್ಣ ವೇದಿಕೆ ನೀಡಲಾಗಿದೆ. ಗ್ರಾಮಭಾರತಿ ವಿದ್ಯಾಸಂಸ್ಥೆಯ ಪ್ರಾಂಗಣದಲ್ಲಿ 2015 ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ, 2015 ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಹಾಗೂ 2016 ಜನವರಿ 26 ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಧ್ವಜಾರೋಹಣ ನೆರವೇರಿಸಿದ ಸಂಸ್ಥೆಯ ಅಧ್ಯಕ್ಷರು ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರಪ್ರೇಮ ಮತ್ತು ನಾಡಿನ ಪ್ರೇಮದ ಜೊತೆಗೆ ಪರಿಸರ ಸ್ವಚ್ಛತೆ, ಶಿಸ್ತು, ಪರಿಶ್ರಮ ವಿದ್ಯಾರ್ಥಿಗಳಲ್ಲಿ ಅವಶ್ಯವೆಂದು ಅರಿವು ಮೂಡಿಸಿದರು. 2015 ಅಕ್ಟೋಬರ್ 2 ಗಾಂಧಿ ಜಯಂತಿಯಂದು ಗೌರವಾನ್ವಿತ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಂಸ್ಥೆಯ ಸಮಸ್ತ ನೌಕರರಿಂದ ಸಾಮೂಹಿಕ ಪ್ರಾರ್ಥನೆ ಹಾಗೂ ಶ್ರಮದಾನದಲ್ಲಿ ಭಾಗವಹಿಸಿದ್ದು ಅರ್ಥಪೂರ್ಣವಾಗಿತ್ತು. ಸ್ವಚ್ಛತಾ ಆಂದೋಲನ. ಪರಿಸರ ಸ್ವಚ್ಛತೆ, ನೈರ್ಮಲ್ಯ, ಸ್ವಚ್ಛ ಭಾರತದ ಕನಸು ಕಂಡಿರುವ ಅಧ್ಯಕ್ಷರ ಆಶಯಗಳನ್ನು ಕೃತಿಗಿಳಿಸಲು ಸಂಸ್ಥೆ ಆವರಣದಲ್ಲಿ ಸ್ವಚ್ಛತಾ ಆಂದೋಲನ ಕೈಗೊಳ್ಳಲಾಯಿತು. ಪ್ರತಿ ವಿಭಾಗದ ತರಗತಿ ಕೊಠಡಿಗಳಿಗೆ ಅಧ್ಯಕ್ಷರು ಸ್ವಚ್ಛತಾ ಬುಟ್ಟಿಗಳನ್ನು ನೀಡಿ ಸ್ವಚ್ಛತೆಯನ್ನು ಜಾರಿಗೆ ತರುವಂತೆ ಪ್ರೇರಣೆ ನೀಡಿದರು. ಗ್ರಾಮಭಾರತಿ ವಿದ್ಯಾಸಂಸ್ಥೆಯಲ್ಲಿ ಅಂಬೇಡ್ಕರ್ ಜಯಂತಿ, ವಾಲ್ಮೀಕಿ ಜಯಂತಿ, ಬಸವ ಜಯಂತಿ, ಕನಕದಾಸ ಜಯಂತಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ವಿದ್ಯಾರ್ಥಿಗಳು ಮಹಾತ್ಮರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಅಧ್ಯಕ್ಷರು ಈ ಸುಸಂದರ್ಭದಲ್ಲಿ ಕರೆ ನೀಡಿದರು. ನವೆಂಬರ್ 14 ಮಕ್ಕಳ ದಿನಾಚರಣೆ ಅಂಗವಾಗಿ ಹಾವುಗಳ ಪ್ರಾತ್ಯಕ್ಷಿಕೆ ಹಾಗೂ ಮಾಹಿತಿಯನ್ನು ನುರಿತ ಉರಗತಜ್ಞರಿಂದ ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಕರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಮಕ್ಕಳನ್ನು ಮನರಂಜಿಸಿದರು. ಪ್ರತಿ ವರ್ಷದಂತೆ ಡಿಸೆಂಬರ್ 5 ಶ್ರೀ ಎಸ್ಸಿ ಚಿಕ್ಕಣ್ಣಗೌಡರ ಸ್ಮರಣಾರ್ಥ ಪುರಸಭೆ ವ್ಯಾಪ್ತಿಯ ಪ್ರೌಢಶಾಲಾ ಹಂತದ ವಾಲಿಬಾಲ್ ಪಂದ್ಯಾವಳಿ ಮತ್ತು ತಾಲೂಕು ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಶಿವರಾತ್ರಿ ಹಬ್ಬದಂದು ಸಂಸ್ಥೆಯ ನೌಕರರಿಗೆ ಆಯೋಜಿಸಿದ್ದ ಹೊನಲು ಬೆಳಕಿನ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಎಲ್ಲ ನೌಕರ ವರ್ಗ ಉತ್ಸಾಹದಿಂದ ಭಾಗವಹಿಸಿದ್ದರು. ಸಂಸ್ಥೆಯ ಎಲ್ಲ ನೌಕರರಿಂದ ಮತ್ತು ಆಡಳಿತ ಮಂಡಳಿಯವರು 2 ಪ್ರವಾಸವನ್ನು ಕೈಗೊಂಡಿದ್ದರು. ಶ್ರೀ ಟಿ ಸುರೇಶ್ ಅವರು, ನಿವೃತ್ತ ಹಿರಿಯ ಸಹ ಶಿಕ್ಷಕರು ಮತ್ತು ಶ್ರೀ ಎಸ್ ಕೆ ಜವರಶೆಟ್ಟಿಯವರು, ನಿವೃತ್ತ ಡಿ ದರ್ಜೆ ನೌಕರರು, ಇವರುಗಳಿಗೆ ಆಡಳಿತ ಮಂಡಳಿ ಮತ್ತು ನೌಕರ ವರ್ಗ ಹೃದಯಸ್ಪರ್ಶಿ ಸನ್ಮಾನವನ್ನು ನೀಡಿ ಅವರನ್ನು ಬೀಳ್ಕೊಡಲಾಯಿತು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಫಲಿತಾಂಶದ ಕುರಿತು ಸುದೀರ್ಘ ವಿಚಾರ ಚಿಂತನ ಮಂಥನ ನಡೆಸಲಾಯಿತು. ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂದು, ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯಗಳನ್ನು ಸಮೃದ್ಧಗೊಳಿಸುವ ನಿಟ್ಟಿನಲ್ಲಿ ಸದಾ ಕಂಕಣಬದ್ಧವಾಗಿರಬೇಕೆಂದು ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಿದರು. ಗ್ರಾಮಭಾರತಿ ವಿದ್ಯಾಸಂಸ್ಥೆಯ ಒಳಾಂಗಣದಲ್ಲಿ 20 ಲಕ್ಷ ರು ವೆಚ್ಚದಲ್ಲಿ ಸುಸಜ್ಜಿತ ಟ್ರಾಕ್ ನಿರ್ಮಿಸಿರುವುದನ್ನು ಪರಿಶೀಲಿಸಿ ಅಂಗೀಕಾರ ನೀಡಲಾಗಿದೆ.
ಕೃಷ್ಣರಾಜಪೇಟೆ ತಾಲೂಕಿನ ಮಾಜಿ ಶಾಸಕರಾದ ಶ್ರೀ ಎಂ ಪುಟ್ಟಸ್ವಾಮಿಗೌಡರವರು ವಿದ್ಯಾಸಂಸ್ಥೆಗೆ ಭೇಟಿ ನೀಡಿ ತಾಲೂಕಿನಲ್ಲಿ ಗ್ರಾಮಭಾರತಿ ವಿದ್ಯಾಸಂಸ್ಥೆಯ ಅದ್ವಿತೀಯ ಬೆಳವಣಿಗೆಯನ್ನು ಕಂಡು ಅತೀವ ಸಂತಸ ವ್ಯಕ್ತಪಡಿಸಿ ಆಡಳಿತ ಮಂಡಳಿಯನ್ನು ಶ್ಲಾಘಿಸಿದರು. ಶಿಕ್ಷಕರ ದಿನಾಚರಣೆ ಅಂಗವಾಗಿ ತಾಲೂಕಿನಲ್ಲಿ ಅವಿರತವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ನಿವೃತ್ತ ಶಿಕ್ಷಕರುಗಳಾದ ಶ್ರೀ ಹುಚ್ಚೇಗೌಡರು ಮತ್ತು ಶ್ರೀ ಹನುಮಂತೇಗೌಡರು ಇವರನ್ನು ಸಂಸ್ಥೆಯ ವತಿಯಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಸಂಸ್ಥೆಯ ಕಟ್ಟಡದ ಸುರಕ್ಷತೆ ಹಾಗೂ ಸಂರಕ್ಷಣೆಯ ದೃಷ್ಟಿಯಿಂದ 6.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಣ್ಣ ಬಳಿಯುತ್ತಿರುವುದನ್ನು ಪರಿಶೀಲಿಸಿ ಅಂಗೀಕರಿಸಲಾಯಿತು. ಪ್ರೌಢಶಾಲಾ ವಿಭಾಗದಲ್ಲಿ ಖಾಲಿ ಇದ್ದ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ಮಾಡಿದ ಶ್ರೀ ಕೆಎಸ್ ಆದರ್ಶ ಅವರನ್ನು ಅಂಗೀಕಾರ ಮಾಡಿ ಕರ್ತವ್ಯ ನಿರ್ವಹಿಸಲು ಅವಕಾಶ ಮಾಡಿಕೊಡಲಾಗಿದೆ. ನೌಕರ ವೃಂದದ ಹಿತರಕ್ಷಣೆಗೆ ಕಾರ್ಯೋನ್ಮುಖವಾಗಿರುವ ಆಡಳಿತ ಮಂಡಳಿ ವಿದ್ಯಾಸಂಸ್ಥೆಯ ನೌಕರರ ವೇತನವನ್ನು 2014-15 ಸಾಲಿನಲ್ಲಿದ್ದ 25,25,011 ರೂಪಾಯಿಗಳನ್ನು 2015-16 ಸಾಲಿಗೆ 28,25,274 ರೂಪಾಯಿಗಳಿಗೆ ಹೆಚ್ಚಿಸಿದೆ. ಇದರಿಂದ 3,04,763 ರು ಒಟ್ಟು ವೇತನ ಹೆಚ್ಚಳವಾಗಿದೆ. ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ಶ್ರೀ ಎಸ್ಕೆ ರಂಗಸ್ವಾಮಿಯವರು ಮತ್ತು ಎಲ್ಜಿ ನಾರಾಯಣಗೌಡರು ವೈಯಕ್ತಿಕ ಕಾರಣದಿಂದ ನೀಡಿದ ರಾಜೀನಾಮೆ ಅಂಗೀಕರಿಸಲಾಯಿತು. ಅವರ ಸ್ಥಾನಕ್ಕೆ ಶ್ರೀ ಟಿ ಸುರೇಶ್ ಅವರನ್ನು ಹಾಗೂ ಶ್ರೀ ಎಲ್ಎನ್ ಯಶವಂತ್ ಕುಮಾರ್ ಅವರನ್ನು ನೇಮಕ ಮಾಡಿಕೊಳ್ಳಲಾಯಿತು. ಸಂಸ್ಥೆಯ ಕಟ್ಟಡದ ದಕ್ಷಿಣ ಭಾಗದಲ್ಲಿನ ಮೆಟ್ಟಿಲಿನ ಕಡೆಯಲ್ಲಿ ಗೋಡೆಯನ್ನು ಒಡೆದು ಶಟರ್ಸ್ ಮತ್ತು ಮೆಟ್ಟಿಲು ಅಳವಡಿಸಲು ನಿರ್ಧರಿಸಿ ನಿರ್ಮಾಣ ಕಾರ್ಯ ಕೈಗೊಂಡು ಪೂರ್ಣಗೊಳಿಸಲಾಯಿತು. ಕನ್ನಡ ಮಾಧ್ಯಮ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಆಂಗ್ಲ ಮಾಧ್ಯಮ ಕಿರಿಯ ಪ್ರಾಥಮಿಕ ಶಾಲೆಯನ್ನಾಗಿ ಪರಿವರ್ತಿಸಲು ತೀರ್ಮಾನಿಸಲಾಯಿತು. ಕಾಂಪೌಂಡ್ ಪಕ್ಕದಲ್ಲೂ ಸಹ ಶೌಚಾಲಯಕ್ಕೆ ಪೈಪುಗಳನ್ನು ಅಳವಡಿಸಿ ಸಿಮೆಂಟ್ ಕಾಂಕ್ರೀಟ್ ಹಾಕಿಸಲಾಗಿದೆ. ಬಿಇಡಿ ಉಪನ್ಯಾಸ ಕೊಠಡಿಗೆ 50,000 ರು ವೆಚ್ಚದಲ್ಲಿ ಆಡಿಯೋ ವಿಷುಯಲ್ ಸಿಸ್ಟಮ್ ಅಳವಡಿಸಲಾಗಿದೆ. ಸಿಸಿ ಕ್ಯಾಮರಾ ಅಳವಡಿಕೆ ಸಂಸ್ಥೆಯ ಬಿಇಡಿ ವಿಭಾಗದಲ್ಲಿ 6 ಮತ್ತು ಗ್ರಾಮಭಾರತಿ ಪ್ರೌಢಶಾಲಾ ವಿಭಾಗದಲ್ಲಿ 2 ಸಿಸಿ ಕ್ಯಾಮರಾಗಳನ್ನು ಮತ್ತು ಎಸ್ಎಂ ಲಿಂಗಪ್ಪ ಟ್ರಸ್ಟ್ ವತಿಯಿಂದ 15 ಸಿಸಿ ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ. ಗಳಿಸಿದ ಸಂಪತ್ತಿನಿಂದ ಮನಸ್ಸು ಬಯಸಿದ ಭೌತಿಕ ಕಾಮನೆಗಳನ್ನು ಪೂರೈಸಿಕೊಳ್ಳಲು ಸಾಧ್ಯ. ಆದರೆ ಅದೇ ಸಂಪತ್ತಿನಿಂದ ಶಾಂತಿಯನ್ನು ತೃಪ್ತಿಯನ್ನು ಕೊಂಡುಕೊಳ್ಳಲು ಸಾಧ್ಯವೇ? ಹಣದಿಂದ ಹಾಸಿಗೆಯನ್ನು ಕೊಂಡುಕೊಳ್ಳಬಹುದು, ಆದರೆ ನಿದ್ರೆಯನ್ನಲ್ಲ. ಹಣದಿಂದ ಔಷಧಿಯನ್ನು ಕೊಂಡುಕೊಳ್ಳಬಹುದು, ಆದರೆ ಆರೋಗ್ಯವನ್ನಲ್ಲ. ಹಣದಿಂದ ಭೋಗದ ವಸ್ತುಗಳನ್ನು ಕೊಂಡುಕೊಳ್ಳಬಹುದು, ಆದರೆ ಶಾಂತಿ ನೆಮ್ಮದಿಯನ್ನಲ್ಲ. ಅಂತೆಯೇ ಹಣದಿಂದ ಹಲವಾರು ಪದವಿಗಳನ್ನು ಪಡೆದುಕೊಳ್ಳಬಹುದು, ಆದರೆ ವಿನಯವಂತಿಕೆ ಜೀವನ ಮೌಲ್ಯಗಳನ್ನಲ್ಲ ಎಂಬ ಮಾತು ಎಷ್ಟು ಸತ್ಯ. ಶಾಂತಿ ತೃಪ್ತಿ ಆನಂದ ಮೌಲ್ಯಗಳು ಎಲ್ಲೋ ದೊರಕುವಂತವಲ್ಲ, ಅವು ಸಾಧನೆಯ ಮೂಲಕ ಸಾಧಿಸಿಕೊಳ್ಳಬೇಕಾದವುಗಳು, ಅಂತರಂಗದ ಹುಡುಕಾಟದ ಮೂಲಕ ಸಿದ್ಧಿಸಿಕೊಳ್ಳಬಹುದಾದವುಗಳು. ಇಂತಹ ಶಾಂತಿಯ ತೃಪ್ತಿಯ ಆನಂದದ ದೈಹಿಕ ಮಾನಸಿಕ ಆರೋಗ್ಯದ ನೆಲೆಯನ್ನು ಹುಡುಕ ಹೊರಟ ಸಾಧಕರಿಗೆ ಶಾಂತಿಯ ಸೆಲೆ ಆನಂದದ ನೆಲೆ ನಮ್ಮಿ ಗ್ರಾಮಭಾರತಿ ವಿದ್ಯಾಸಂಸ್ಥೆ. 2015-2016 ಸಾಲಿನ ವಿದ್ಯಾಸಂಸ್ಥೆಯ ವಾರ್ಷಿಕ ವರದಿಯನ್ನು ತಮ್ಮ ಹೃನ್ಮನಗಳಿಗೆ ಸಮರ್ಪಿಸುತ್ತಿದ್ದೇವೆ. ಇದೇ ರೀತಿ ವಿದ್ಯಾಸಂಸ್ಥೆ ಪ್ರಗತಿ ಪಥದಲ್ಲಿ ಮುನ್ನಡೆಯಲು ತಮ್ಮೆಲ್ಲರ ಸಹಕಾರ ಹಾಗೂ ಆಶೀರ್ವಾದ ಬಯಸುತ್ತೇವೆ. ವಂದನೆಗಳೊಂದಿಗೆ. ಜೈ ಹಿಂದ್, ಜೈ ಕರ್ನಾಟಕ. ಎಚ್ಎನ್ ವಜ್ರಪ್ರಸಾದ್, ಸಹ ಶಿಕ್ಷಕರು, ಗ್ರಾಮಭಾರತಿ ಪ್ರೌಢಶಾಲೆ, ಕೃಷ್ಣರಾಜ.